ತಿಂಗಳಲ್ಲೇ ಎಲ್ಲಾ ಕಾಲೇಜುಗಳಿಗೆ ಎಲ್ಲಾ ಇಲಾಖೆ ಮುಖ್ಯಸ್ಥರಿಗೆ ನಾವು ಅದನ್ನ ಮಾಹಿತಿಯನ್ನು ಕೊಟ್ಟಿದ್ವಿ. ನಾವು ಈ ಅಕಾಡೆಮಿಕ್ ಇಯರ್ ಅನ್ನು ನಾಲ್ಕು ಭಾಗದಲ್ಲಿ ವಿಂಗಡಿಸಿ ಮೊದಲನೇ ಭಾಗ ಮುಗಿದ ನಂತರ ಒಂದು ಟೆಸ್ಟ್ ಮಾಡಬೇಕು ಅಂತ ಇದ್ವಿ. ಅದು ಫಸ್ಟ್ ಟೆಸ್ಟ್ ಎಲ್ಲಾ ಕಾಲೇಜಸ್ಗಳು ಕೂಡ ಮಾಡಿದ್ದಾರೆ. ನಂತರ ಈಗ ನವೆಂಬರ್ ತಿಂಗಳಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ ಮಾಡಬೇಕು ಅಂತ ನಾವು ಆಗಸ್ಟ್ ತಿಂಗಳಲ್ಲೇ ಸರ್ಕ್ಯುಲರ್ ಎಲ್ಲ ಹೇಳಿದ್ವಿ. ಬಟ್ ಈಗ ನಾವು ಎಕ್ಸಾಮ್ಸ್ ಅನ್ನು ಅದೇ ಮಾದರಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಬಟ್ ನಮ್ಮ ವಿದ್ಯಾರ್ಥಿಗಳು ಏನು ಈಗ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿದ್ದಾರೆ ಅವರು ಇಲ್ಲಿವರೆಗೂ ಯಾವುದೇ ಪರೀಕ್ಷೆಗಳನ್ನು ಬರೆದಿಲ್ಲ. ಅಂದರೆ ಪ್ರಥಮ ಅಂದರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಮುಗಿದ ನಂತರ ನಮ್ಮ ವಿದ್ಯಾರ್ಥಿಗಳು ಯಾವುದೇ ರೀತಿಯಲ್ಲಿ ಒಂದು 3 ಗಂಟೆ ಪರೀಕ್ಷೆಗಳನ್ನು ಬರೆದಿಲ್ಲ. ಸೊ ಒಂದೇ ಸರಿಗೆ ನಾವು ಅವರಿಗೆ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಕೂರಿಸಿ ಆವಾಗ ಅಲ್ಲಿಂದ ಅವ್ರನ್ನ ತಯಾರಿ ಮಾಡೋದು ಮಾಡ್ತೀವಿ ಅನ್ನೋದು ಸರಿಯಲ್ಲ. ಆದ್ರಿಂದ ಇದು ಒಂದು ಮೊದಲನೇ ಪ್ರಯತ್ನ ನಮ್ಮ ವಿದ್ಯಾರ್ಥಿಗಳಿಗೆ ಎಕ್ಸಾಮಿನೇಷನ್ ಬಗ್ಗೆ ಸೀರಿಯಸ್ನೆಸ್ ಕೊಡೋದಾಗಿರಬಹುದು, ಅವ್ರಿಗೆ ಎಕ್ಸಾಮ್ ತಯಾರಿ ಬಗ್ಗೆ ಹೇಳ್ಕೊಡೋದಾಗಿರಬಹುದು, ಮತ್ತೆ ಎಕ್ಸಾಮ್ ಅಲ್ಲಿ ಒಂದು ಕ್ಲಾಸ್ ರೂಮ್ ಅಲ್ಲಿ 3 ಗಂಟೆ ಕಾಲ ಕೂತ್ಕೊಂಡು ವಿಷಯದ ಬಗ್ಗೆ ಬರಿಬೇಕು ಅನ್ನೋದನ್ನ ಅರಿವು ಮೂಡಿಸೋ ಉದ್ದೇಶದಿಂದ ನಾವು ಈ ಮಿಡ್ ಟರ್ಮ್ ಎಕ್ಸಾಮ್ಸ್ ಅನ್ನ ಮಾಡಲೇಬೇಕಾಗಿದೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಅವರಿಗೆ ಕಾಲೇಜ್ ಮಟ್ಟದಲ್ಲೇ ಮಾಡಿ ಅಂತ ಹೇಳಿದ್ರೆ ಕೆಲವೊಬ್ರು ಮಾಡಬಹುದು, ಕೆಲವೊಬ್ರು ಮಾಡದೇನೆ ಇರಬಹುದು, ಕೆಲವೊಬ್ರು ಸೀರಿಯಸ್ ಆಗಿ ಮಾಡಬಹುದು, ಕೆಲವೊಬ್ರು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಯೂಸ್ ಮಾಡಬಹುದು. ಬಟ್ ವಿದ್ಯಾರ್ಥಿಗಳಿಗೆ ಏನು ಆನ್ಯುವಲ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಇದೆ ಆ ಪ್ಯಾಟರ್ನ್ ಬಗ್ಗೆ ಅರಿವು ಬರಲಿ, ಯಾವ ರೀತಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಅಂತ ಅರಿವು ಬರಲಿ ಅನ್ನೋ ಕಾರಣದಿಂದ ನಾವು ಈ ಮಿಡ್ ಟರ್ಮ್ ಎಕ್ಸಾಮ್ ಅನ್ನ ಯೂನಿಫಾರ್ಮ್ ಪ್ಯಾಟರ್ನ್ ಅಲ್ಲಿ ಮಾಡ್ತಾ ಇದ್ದೀವಿ. ಸೊ ಈ ಎಕ್ಸಾಮ್ಗೆ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಏನು ಸಿಲೆಬಸ್ ನಾವು ಫಸ್ಟ್ ಟರ್ಮ್ ಅಲ್ಲಿ ಏನು ಮುಗಿಸ್ಬೇಕು ಅಂತ ಹೇಳಿದ್ವಿ, ಸೆಕೆಂಡ್ ಟರ್ಮ್ ಅಲ್ಲಿ ಏನು ಮುಗಿಸ್ಬೇಕು ಅಂತ ಹೇಳಿದ್ವಿ ಅದು ಆಗಸ್ಟ್ ಅಲ್ಲೇ ಸರ್ಕ್ಯುಲರ್ ಹೊರಡಿಸಿದ್ವಿ. ಜುಲೈ 15 ಇಂದಲೇ ಸೆಕೆಂಡ್ ಪಿ ಯು ಸಿ ಕ್ಲಾಸಸ್ ಶುರುವಾಗಿದೆ. ಆದ್ದರಿಂದ ಸಿಲೆಬಸ್ ಮುಗಿಸಿಲ್ಲ ಅನ್ನೋದು ಸಾಮಾನ್ಯ ಮಟ್ಟಕ್ಕೆ ಅಷ್ಟು ಸತ್ಯ ಅಲ್ಲ. ಮೇ ಬಿ ಒಂಚೂರು ಹಿಂದೆ ಮುಂದೆ ಆಗಿರಬಹುದು, ಬಟ್ ಅದನ್ನು ಹೊರತುಪಡಿಸಿ ಆಲ್ಮೋಸ್ಟ್ ಎಲ್ಲ ಕಾಲೇಜಸ್ಗಳಲ್ಲೂ ಎಸ್ಪೆಷಲಿ ನಮ್ಮ ರಾಜ್ಯದಂತ 5,500 ಕಾಲೇಜಸ್ಸಲ್ಲಿ ಒಂದು ಆಲ್ಮೋಸ್ಟ್ 3,500 ವರ್ಗೂ ಕಾಲೇಜಸ್ ದೇ ಹ್ಯಾವ್ ಫಿನಿಶ್ಡ್ ಪೋರ್ಷನ್ಸ್ ಮೋರ್ ದೆನ್ ವಾಟ್ ದೇ ಆರ್ ಸಪೋಸ್ ಟು ಫಿನಿಶ್. ಸೊ ಇನ್ನು ಉಳಿದ ಕಾಲೇಜಸ್ ಇನ್ನೂ ಟೈಮ್ ಇದೆ, ಇನ್ನು 20+ ಡೇಸ್ ಟೈಮ್ ಇದೆ. ಸೊ ಅವರು ಪೋರ್ಷನ್ಸ್ ಅನ್ನು ಮುಗಿಸ್ಬೋದು, ವಿದ್ಯಾರ್ಥಿಗಳಿಗೆ ರಿವಿಷನ್ಸ್ ಅನ್ನು ಮಾಡಿಸ್ಬಹುದು. ಸೊ ದೇರ್ ಇಸ್ ನೋ ಕ್ವೆಶನ್ ಆಫ್ ಪೋಸ್ಟ್ಪೋನಿಂಗ್ ದ ಎಕ್ಸಾಮ್ಸ್ ಆರ್ ಕ್ಯಾನ್ಸಲಿಂಗ್ ಆರ್ ನಾಟ್ ಡೂಯಿಂಗ್ ಅ ಸ್ಟೇಟ್ ಲೆವೆಲ್ ಎಕ್ಸಾಮ್ಸ್. ನಾವು ಎಲ್ಲ ಮಕ್ಕಳಿಗೆ ಒಂದೇ ಸರಿ ಯೂನಿಫಾರ್ಮ್ ಆಗಿ ಕೊಡಬೇಕಂತ ಇದ್ದೀವಿ, ಎಲ್ಲರಿಗೂ ಒಂದು ಸೀರಿಯಸ್ನೆಸ್ ಬರಬೇಕಿದೆ. ಸೊ ಯಾವುದೇ ಒಂದು ಕಾಲೇಜಲ್ಲಿ ನಡೆದಿದೆ, ಒಂದು ಕಾಲೇಜಲ್ಲಿ ನಡೆದಿಲ್ಲ, ನಾಳೆ ಅದ್ರ ಬಗ್ಗೆ ಕಂಪ್ಲೇಂಟ್ ಶುರು ಆಗುತ್ತೆ, ಅದನ್ನೆಲ್ಲನೂ ಹೊರತು ಅಂದರೆ ಅದೆಲ್ಲ ಬರಬಾರ್ದು ಅಂತ ನೋಡ್ಕೊಳ್ಳೋ ನಿಟ್ಟಿನಲ್ಲಿ ಒಂದು ಸ್ಟೇಟ್ ಲೆವೆಲಿಂದ ನಾವು ಕ್ವೆಶನ್ ಪೇಪರ್ಸ್ ಅನ್ನು ಕೊಡ್ತೀವಿ. ವಿದ್ಯಾರ್ಥಿಗಳು ಲೆಕ್ಚರರ್ಸ್ಗಳು ಯಾವುದೇ ಕಾರಣಕ್ಕೆ ಇದು ಏನು ಇದು ಆನ್ಯುವಲ್ ಎಕ್ಸಾಮ್ಸ್ಗೆ ಮಾರ್ಕ್ಸ್ ಆ್ಯಡ್ ಮಾಡ್ತೀವಿ ಅಂತ ಹೆದರೋದು ಬೇಡ. ಇದು ಜಸ್ಟ್ ಮಕ್ಕಳಿಗೆ ಪ್ರಿಪೇರ್ ಮಾಡಲಿಕ್ಕೆ ಒಂದು ಯತ್ನ ಇಲಾಖೆದ್ದು. ಸೊ ಲೆಟ್ ದೆಮ್ ರೈಟ್ ದ ಎಕ್ಸಾಮಿನೇಷನ್ ವಿತ್ ಕಾನ್ಫಿಡೆನ್ಸ್. ವಿ ಹ್ಯಾವ್ ಟು ಬಿಲ್ಡ್ ದಿ ಕಾನ್ಫಿಡೆನ್ಸ್ ಆಫ್ ಆರ್ ಸ್ಟೂಡೆಂಟ್ಸ್. ನಮ್ಮ ವಿದ್ಯಾರ್ಥಿಗಳ ಮನೋಧೈರ್ಯವನ್ನು ನಾವೀಗ ಬೆಳೆಸಬೇಕಿದೆ. ಎಕ್ಸಾಮ್ಸ್ ಅನ್ನು